Hello friends, Elthrakal Mascara. Ivattu nanu ee manele kutkondu yav rite tailoring anna sulubhamagi kalibodu annadra bagge nanu helikortta idini. Neevella kelthane irthira chartana kodi, tailoring chartana kodi anta. Chartalli neevu chart agirbodu, notes agirbodu, you maadkobodu. Adre ellara blouse alatheno same irala. 40 age sutta alathe bandre 40 ne irala. 40 40 ಅಳತೆದೆ ಎರಡು ಬ್ಲೌಸ್ ಬಂತು ಅಂದ್ರು ಅಳತೆ ಮಾಡಿ ನೋಡಿ ಅದರೊಳಗೆ ವೇರಿಯೇಷನ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಗಿರ್ಬೋದು ವೇರಿಯೇಷನ್ ಆರ್ಮೋಲ್ ಆಗಿರ್ಬೋದು ನೆಕ್ ಆಗಿರ್ಬೋದು ಮತ್ತೆ ಶೋಲ್ಡರ್ ಆಗಿರ್ಬೋದು ಇರುತ್ತೆ ನಾವು ನೋಟ್ಸ್ ಆಗಿರ್ಬೋದು ಚಾರ್ಟ್ ಆಗಿರ್ಬೋದು ಕೊಟ್ಬಿಟ್ರೆ ನಾವು ಅದ್ರೊಳಗೆ ಒಂದೇ ಥರ ಕೊಟ್ಟಿರ್ತೀವಿ ನೋಟ್ಸ್ ಅಂದರೆ ನಾವು ಈಗ ವೇರಿಯೇಷನ್ ಈ ಥರ ಬರುತ್ತೆ ಆ ಥರ ಬರುತ್ತೆ ಅಂತ ಇದು ಮಾಡಿರಲ್ಲ ಚಾರ್ಟಲ್ಲಿ ಕಾಮನ್ ಆಗಿ ನಾವು ಕೊಡೋದು ಏನಪ್ಪ ಅಂತಂದರೆ ಇಷ್ಟೇ ಇಷ್ಟಕ್ಕೆ ಇಷ್ಟು ತೊಗೊಳ್ಳಿ ಇಷ್ಟಕ್ಕೆ ಆರ್ಮೋಲನ್ನು ತೆಗೆದುಕೊಳ್ಳಿ ಇಷ್ಟಕ್ಕೆ ನಾವು ಏನು ಶೋಲ್ಡರನ್ನು ತೆಗೆದುಕೊಳ್ಳಿ ನೆಕ್ಕನ್ನು ತೊಗೊಬೋದು ಅಂತ ಹೇಳ್ಬೋದು ಅಷ್ಟೇ ಹೊರತು ಅಷ್ಟೇ ಕಾಮನ್ನಾಗಿ ನೀವು ಇಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ನನ್ನ ಹತ್ರ ಬ್ಲೌಸು ಪ್ಯಾಟ್ರನ್ ತಗೊಳೋರ್ಗಾಗಿರ್ಬೋದು ನಾನು ಹೇಳಿರ್ತೀನಿ ಕರೆಕ್ಟು ನಿಮಗೆ ಶೋಲ್ಡರ್ ಎಷ್ಟು ಬೇಕು ನೆಕ್ ಎಷ್ಟು ಬೇಕು ಅನ್ನೋದನ್ನು ಗೊತ್ತಾದರೆ ನಾನು ಆರ್ಮೋಲನ್ನು ಒಂದು ಇದರೊಳಗೆ ಮಾಡ್ಬೋದು ಅವ್ರ ಚೆಸ್ಟ್ ಆಗಿರ್ಬೋದು ಅವರು ಒಂದು ಸ್ವಲ್ಪ ವೇರಿಯೇಷನ್ ಮಾಡ್ಕೊಬೋದಿಲ್ಲ ಅಂತಲ್ಲ ಆದರೆ ನೀವು ಬ್ಲೌಸ್ ಅಳತೆ ತೊಗೊಬೇಕಾದ್ರೆ ಆದಷ್ಟು ನೋಡ್ಕೊಂಡು ನೀವು ಅಳತೆಯನ್ನು ತೆಗೆದುಕೊಬೇಕಾಗುತ್ತೆ ನಿಮಗೆ ಕೊಟ್ಟಿರೋಂತಹ ಬ್ಲೌಸ್ ಏನಿದೆ ಆ ಬ್ಲೌಸ್ನಲ್ಲಿ ಎಷ್ಟು ನೆಕ್ ಇದೆ ಶೋಲ್ಡರ್ ಇದೆ ಆರ್ಮೋಲ್ ಇದೆ ಫಸ್ಟು ಚೆಕ್ ಮಾಡ್ಕೊಳ್ಳಿ ಫ್ರಂಟ್ ಡೀಪ್ ಎಷ್ಟು ಬ್ಯಾಕ್ ಡೀಪ್ ಎಷ್ಟು ಬ್ಲೌಸ್ ಉದ್ದ ಎಷ್ಟು ಎದೆ ಸುತ್ತ ಅಳತೆ ಎಷ್ಟು ಇಷ್ಟನ್ನು ನೀವು ಇಟ್ಕೊಂಡ್ರೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ಅಕಸ್ಮಾತ್ ನೆಕ್ ಬಂದು ಎರಡು ಕಾಲು ಅಷ್ಟಿದ್ರೆ ನೀವು ಎರಡು ಕಾಲು ಇದ್ದಾಗ ನೀವು ಒಂದು ಎರಡು ಎರಡೂವರೆ ಇಟ್ಕೊಬೋದು ಎರಡೂವರೆ ಅಂದರೆ ಎರಡು ಕಾಲೇ ತೊಗೊಬೇಕಾಗುತ್ತೆ ನೀವು ಎರಡು ಕಾಲು ತೊಗೊಂಡಾಗ ಎರಡು ಕಾಲೇ ಬರುತ್ತೆ ಯಾಕಂದರೆ ನಾವು ಅದಕ್ಕೆ ಡಬಲ್ ಪಟ್ಟಿ ಅದನ್ನೆಲ್ಲ ಹಚ್ಚಿ ಇದು ಮಾಡೋದ್ರಿಂದ ನೀವು ಎರಡು ಕಾಲು ಇದ್ದಾಗ ಫ್ರಂಟಿಗೆ ಇಟ್ಕೊಂಡು ನೋಡಿ ಎರಡು ಕಾಲು ಇತ್ತು ಅಂದರೆ ಎರಡು ಕಾಲೇ ತೆಗೆದುಕೊಳ್ಳಿ ಶೋಲ್ಡರ್ ಬಂದು 3 ಇಂಚ್ ಇತ್ತು ಅಂದರೆ 3.5 ಇಂಚನ್ನು ತೆಗೆದುಕೊಳ್ಳಿ ಎರಡೂವರೆ ಇತ್ತು ಅಂದರೆ 3 ಇಂಚನ್ನು ತೆಗೆದುಕೊಳ್ಳಿ ಅಕಸ್ಮಾತ್ ಎರಡೂವರೆ 2 ಇಂಚ್ ಇತ್ತು ಅಂದರೆ 2.5 ತೆಗೆದುಕೊಳ್ಳಿ 1/2 ಇಂಚ್ ಅಷ್ಟೇ ನೀವು ನೆಕ್ಕು ಏನು ರೆಡಿ ಇರುತ್ತೆ ಶೋಲ್ಡರ್ ಅದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ನಿಮಗೆ ಯಾರು ಯಾವ ಬ್ಲೌಸನ್ನು ಕೊಟ್ಟಿರ್ತಾರೆ ಆ ಬ್ಲೌಸ್ ಅಳತೆಗಿಂತ ಮತ್ತು ಆರ್ಮೋಲ್ ಬಂದು 5 ಮುಕ್ಕಾಲು ಇದ್ದರೆ 5 ಮುಕ್ಕಾಲೇ ತೆಗೆದುಕೊಳ್ಳಿ ಆದಷ್ಟು ನಿಮಗೆ ಅಕಸ್ಮಾತ್ ಶಾರ್ಟ್ ಸ್ಲೀವ್ ಕೊಟ್ಬಿಟ್ಟು ಲಾಂಗ್ ಸ್ಲೀವ್ ಸ್ಟಿಚ್ ಮಾಡಿ ಅಂತ ಅಂದಾಗ ಅದಕ್ಕಿಂತ 1 ಪಾಯಿಂಟ್ ನೀವು ಕಡಿಮೆನೇ ಇಟ್ಕೊಬೇಕಾಗುತ್ತೆ ಲಾಂಗ್ ಸ್ಲೀವ್ ಇಟ್ಟಾಗ ಸೇಮ್ ತೊಗೊಳಂಗಿಲ್ಲ ಆರ್ಮೋಲನ್ನು ಒಂಚೂರು ಕಡಿಮೆ ಕಟ್ ಮಾಡಿ ಯಾಕಂದರೆ ನಾವು ಲಾಂಗ್ ಸ್ಲೀವಲ್ಲಿ ಡೌನಿಂಗನ್ನು ತುಂಬ ತೊಗೊತೀವಿ ಹಂಗಾಗಿ ವೇರಿಯೇಷನ್ ಬರುತ್ತೆ ಲಾಂಗ್ ಸ್ಲೀವು ಮತ್ತು ಶಾರ್ಟ್ ಸ್ಲೀವ್ಗೂ ವೇರಿಯೇಷನ್ ಬರುತ್ತೆ ಆದ್ದರಿಂದ ನೀವು ಇದೇ ಥರ ಪ್ರತಿಯೊಂದು ನೋಡ್ಕೊಬೇಕಾಗುತ್ತೆ ನಮ್ಗೆ ಕೊಟ್ಟಿರೋ ಬ್ಲೌಸಲ್ಲಿ ಶೋಲ್ಡರ್ ಎಷ್ಟೈತೆ ನೆಕ್ ಎಷ್ಟೈತೆ ಮತ್ತು ಫ್ರಂಟ್ ಡೀಪ್ ಆಗಿರ್ಬೋದು ಬ್ಯಾಕ್ ಡೀಪ್ ಆಗಿರ್ಬೋದು ಎಷ್ಟೈತೆ ಅದನ್ನ ನೋಡಿಕೊಂಡು ತೆಗೆದುಕೊಳ್ಳಿ ಬ್ಯಾಕ್ ಡೀಪಲ್ಲಿ ಈಗ 6 ಇಂಚಸ್ ಇದ್ದರೆ 6.5 ತಗೊಳ್ಳಿ 7 ಇಂಚಸ್ ಇದ್ದರೆ 7.5 ತಗೊಳ್ಳಿ ಮೇಲ್ಗಡೆ ಹೋಗುತ್ತೆ ನಾವು 1/4 ಇಂಚು ಅಷ್ಟೇ ನಮ್ಮದು ಇದಕ್ಕೆ ಹೋಗೋದ್ರಿಂದ ಏನಕ್ಕೆ ಸಿಂಗಲ್ ಇದು ಪೈಪಿಂಗಿಗೆ ಅಥವಾ ಎಮ್ಮಿಂಗಿಗೆ ಆಗಿರ್ಬೋದು 1/4 ಇಂಚ್ ಹೋಗೋದ್ರಿಂದ ಅಂಥ ವ್ಯತ್ಯಾಸ ವೇರಿಯೇಷನ್ ಏನು ಬರಲ್ಲ ಅದಕ್ಕೂ ಈಸಿ ಅಂದರೆ ಬ್ಯಾಕಲ್ಲಿ ಏನು ಮಾಡ್ಬೋದು ನೀವು ಕೆಳಗಡೆ ಏನು ರೆಡಿ ಮಾಡಿಬಿಟ್ಟು ನೀವು ಕೊಟ್ಟಿರೋ ಅಳತೆ ಬ್ಲೌಸು ಇಟ್ಬಿಟ್ಟು ಕಟ್ ಮಾಡೋಕೆ ಹೋಗ್ಬಿಡಿ ಫಸ್ಟು ಆಮೇಲೆ ಏನು ಮಾಡಿ ರೆಡಿ ನಮ್ದು ಏನು ಬ್ಲೌಸು ಕೊಟ್ಟಿರೋದು ಸ್ಟಿಚ್ ಮಾಡ್ತಿರ್ತೀವೋ ಅದನ್ನ ಇಟ್ಕೊಂಡು ಕೊಟ್ಟಿರೋ ಅಳತೆ ಬ್ಲೌಸ್ದು ಇಟ್ಬಿಟ್ಟು ಅದಕ್ಕಿಂತ 1/2 ಇಂಚ್ ಮೇಲ್ಗಡೆ ಕಟ್ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ನಿಮಗೆ ಅವ್ರು ಕೊಟ್ಟಿರೋ ಅಳತೆಯಷ್ಟು ಡೀಪ್ ಬರುತ್ತೆ 1/4 ಇಂಚ್ ಜಾಸ್ತಿ ಆದರೂ ಏನಾಗಲ್ಲ ಜಾಸ್ತಿ 1/4 ಇಂಚ್ ಕಡಿಮೆ ಆದರೂ ಆಗಲ್ಲ ಕೆಲವರು ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಮಾಡಬೇಡಿ ಅಂತ ಹೇಳ್ತಾರೆ ನೋಡಿಕೊಂಡು ಅವ್ರು ಏನೇಳಿರ್ತಾರೆ ಅವರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓ ಜಾಸ್ತಿ ನೀವು ಏನು ಮಾಡಬಾರ್ದು ಅಂದರೆ ಆರ್ಮೋಲ್ ಹತ್ರ ಇದು ನಾವು ಡ್ರೆಸ್ಗಳೆಲ್ಲ ಆದರೆ ಓಕೆ ಸ್ವಲ್ಪ ರಿಂಕಲ್ಸ್ ಬಂದ್ರೂ ನಡೆಯುತ್ತೆ ಅಂತ ತೊಂದರೆ ಏನಿಲ್ಲ ಅದು ಅಷ್ಟು ಮ್ಯಾಟ್ರ್ ಆಗಲ್ಲ ಡ್ರೆಸ್ಗಳಲ್ಲಿ ಲೂಸಿಂಗ್ ಇದ್ರೂ ನಡೆಯುತ್ತೆ ರಿಂಕಲ್ಸ್ ಇದ್ರೂ ನಡೆಯುತ್ತೆ ಅದು ಎಲ್ಲರೂ ಹಾಕ್ದಾಗ ಕಾಮನ್ ಆಗಿರುತ್ತೆ ಅದೇ ಬ್ಲೌಸ್ ವೇರ್ ಮಾಡಿದಾಗ ನಾವು ಆ ಥರ ಮಾಡೋಕ್ಕಾಗಲ್ಲ ನಾವು ನೋಡಿಕೊಂಡೇ ತೊಗೊಬೇಕಾಗುತ್ತೆ ಡ್ರೆಸ್ಸಲ್ಲೂ ಅಷ್ಟೇ ನಾನು ಹೇಳ್ತೀನಲ್ವಾ ಡ್ರೆಸ್ಸಲ್ಲೂ ಅಕಸ್ಮಾತ್ ನೀವು ರೆಡಿಮೇಡ್ ಡ್ರೆಸ್ ತೊಗೊತೀನಿ ಅಂತ ಅನ್ನೋದಾದರೆ ನಿಮ್ಮ ಅಳತೆ ನೋಡಿಕೊಂಡು ನೀವು ತೊಗೊಬೇಕಾಗತ್ತೆ XL ಡಬಲ್ XL ಈಗ ನನಗೆ XL ಆದರೆ ಪರ್ಫೆಕ್ಟು ಈಗ ನಾನೇನು ವೇರ್ ಮಾಡಿದ್ದೀನೋ ಅದು XL ಡಬಲ್ XL ತೊಗೊಂಡ್ರೆ ಅದು ತುಂಬ ಲೂಸಿಂಗ್ ಅವರೇನೋ ಆ ಅಳತೆಗೆ ತಕ್ಕಂತೆ ಏನು ಮಾಡ್ತಾರೆ
ಇದನ್ನ ಹಾಕ್ಬಿಟ್ಟಿರ್ತಾರೆ, ಏನನ್ನ ಹಾಕ್ಬಿಟ್ಟಿರ್ತಾರೆ, ಶೋಲ್ಡರ್ ಆಗಿರ್ಬೋದು, ನೆಕ್ ಆಗಿರ್ಬೋದು, ಆರ್ಮೋಲ್ ಆಗಿರ್ಬೋದು, ಎಲ್ಲ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ ನಾವು ವೇರ್ ಮಾಡಿದಾಗ. ಈಗ ನೋಡಿ ನಾನು ವೇರ್ ಮಾಡಿರೋದು ಕೂಡ ನೀಟಾಗಿ, ನನಗೆ ಏನು ಲೂಸಿಂಗ್ ಬೇಕೋ. ಮತ್ತೆ ನಾನು ಹೇಳ್ತಾನೆ ಇರ್ತೀನಿ, ನಂಗೆ ಬೆಲ್ ಸ್ಲೀವ್ಸ್ ಅಂದ್ರೆ ಇಷ್ಟ ಅಂದ್ಬಿಟ್ಟು ನಾನು ಆದಷ್ಟು ಜಾಸ್ತಿ ನೋಡೋದು ಬೆಲ್ ಸ್ಲೀವ್ಸ್. ನಂಗೆ ತುಂಬಾನೇ ಇಷ್ಟ ಬೆಲ್ ಸ್ಲೀವ್ಸ್ ಅಂದ್ರೆ, ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ನನ್ನ ಹತ್ರ ತುಂಬಾನೇ ಐತೆ ಬೆಲ್ ಸ್ಲೀವ್ಸ್ ಆಗಿರ್ಬೋದು, ಮತ್ತೆ ಆಲ್ಟರ್ ನೆಕ್ ಆಗಿರ್ಬೋದು ಅಥವಾ ಕಾಲರ್ ನೆಕ್ ಆಗಿರ್ಬೋದು, ಈ ತರದನ್ನ ತುಂಬಾ ನಾನು ಇಷ್ಟಪಡೋದ್ರಿಂದ. ಮತ್ತೆ ನನಗೆ ಗೊತ್ತು ನನ್ನ ಬಾಡಿಗೆ ಎಷ್ಟು ಡ್ರೆಸ್ ರೆಡಿ ಇದ್ರೆ ಹಾಕ್ಬೋದು, ಮತ್ತೆ ಪರ್ಫೆಕ್ಟ್ ಆಗಿ ಕಾಣಿಸುತ್ತದೆ ಅನ್ನೋದು ಸಹ ಗೊತ್ತಿರೋದ್ರಿಂದ ನಾನು ಎಕ್ಸೆಲ್ ಅನ್ನ ಪ್ರಿಪೇರ್ ಮಾಡ್ತೀನಿ. ಅದೇ ತರ ನೀವು ಅಷ್ಟೇ ಡ್ರೆಸ್ ಆಗಿರ್ಬೋದು ಅಥವಾ ಬ್ಲೌಸ್ ಆಗಿರ್ಬೋದು, ನಿಮ್ಮ ಬಾಡಿಗೆ ನಾವು ದಪ್ಪ ಆಗ್ತೀವಿ ಅನ್ನೋದು ಅನ್ಕೊಂಡು ಏನಾದ್ರೂ ನೀವು ತುಂಬಾ ದೊಡ್ಡ ಅಳತೆ ತೆಗೆದುಕೊಂಡಾಗ ನೆಕ್ ಎಲ್ಲ ಜಾಸ್ತಿ ಬರುತ್ತೆ. ಅದಕ್ಕೆ ಅವರು ಏನಂದ್ರೆ ಅಳತೆ ತಕ್ಕಂತೆ ಅವರು ನೆಕ್ ಆಗಿರ್ಬೋದು, ಶೋಲ್ಡರ್ ಆಗಿರ್ಬೋದು ಇಟ್ಟಿರ್ತಾರೆ. ನೀವು ಮಾಡ್ಬೇಕಾದಿಷ್ಟೇ, ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟನ್ನ ತೆಗೆದುಕೊಳ್ಳಿ. ದೊಡ್ಡ ಅಳತೆ ತೆಗೆದುಕೊಂಡ್ಬಿಟ್ಟು ಅಥವಾ ದಪ್ಪ ಆಗ್ತೀವಿ ನಾವು, ಒಂದು ಡ್ರೆಸ್ ಅನ್ನ ಹಾಕಿದ್ರೆ ಮಿನಿಮಮ್ 1 ಇಯರ್ ಹಂಗೆ, ಅದೂ ಯಾವಾಗಲೂ ಒಂದೊಂದ್ಸಲ ಹಾಕಿದ್ರು ಅಷ್ಟು, ಒಂದು 7-8-10 ಸಲ ಹಾಕಿರ್ತೀವಿ ಅಷ್ಟೇ ಒಂದೊಂದು ಡ್ರೆಸ್ಸನ್ನ. ಅಷ್ಟಕ್ಕೋಸ್ಕರ ತುಂಬಾ ದೊಡ್ಡ ಅಳತೆ ತೆಗೆದುಕೊಂಡು ಅದನ್ನ ಆಲ್ಟ್ರೇಷನ್ ಮಾಡಿಸಿ ಎಲ್ಲ ಬೇಡ, ನಿಮ್ಗೆ ಯಾವ್ದು ಬೇಕೋ ಪರ್ಫೆಕ್ಟ್ ಅಳತೆ ತೆಗೆದುಕೊಳ್ಳಿ, ಯೂಸ್ ಮಾಡಿ ಬೇಡವ ಹಾಕಿ. ಅಷ್ಟೇನೆ ನಾನು ಹೇಳೋದು. ಬ್ಲೌಸು ಅಷ್ಟೇನೆ, ತುಂಬಾ ಏನು ಯೂಸ್ ಮಾಡಲ್ಲ ನಾವು ಬ್ಲೌಸನ್ನು. ತುಂಬಾ ಹಳ್ಳಿ ಕಡೆ ಎಲ್ಲ ಅವ್ರೇನು ಮಾಡ್ತಾರೆ, ಸ್ವಲ್ಪ ಅವರು ಸ್ಯಾರಿ ದಿನ ವೇರ್ ಮಾಡೋದ್ರಿಂದ ಅವ್ರಗಳಿಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್, ತುಂಬಾ ಅವ್ರು ಹಾಕ್ತಾರೆ. ಹಂಗಾಗಿ ನಾವು ಹೊಲ್ಕೊಡ್ಬೇಕಾದ್ರೆ ನೋಡ್ಕೊಂಡು ಹೊಲ್ಕೊಡಿ. ನಾನು ಹೇಳೋದೇನು, ಬಟ್ಟೆ ಹೊಲ್ಕೊಡೋದಲ್ಲ ಮುಖ್ಯ, ಕರೆಕ್ಟಾಗಿ ನೋಡಿ ಹೊಲ್ಕೊಡಿ. ಒಂದ್ಸಲ ಚೆನ್ನಾಗಿ ಹೊಲ್ಕೊಟ್ರಿ ಅಂದ್ರೆ ಮತ್ತೆ ತಂದ್ಕೊಡ್ತಾರೆ ಹೊಲಿಯೋದಕ್ಕೆ. ನಾನು ತುಂಬಾ ಜನ ಕೇಳೋದೇನೆ, ಡ್ರೆಸ್ ಸ್ಟಿಚ್ ಮಾಡಿ, ಡ್ರೆಸ್ ಸ್ಟಿಚ್ ಮಾಡಿ. ನಂಗೆ ಅದು ಏನಂದ್ರೆ ಏನಕ್ಕೆ ಅಂತ ಗೊತ್ತಿಲ್ಲ, ಇಷ್ಟ ಆಗಲ್ಲ ನಂಗೆ ಡ್ರೆಸ್ ಸ್ಟಿಚ್ ಮಾಡೋದು. ಬ್ಲೌಸ್ ಅಂದ್ರೆ ಓಕೆ, ಬ್ಲೌಸ್ ಅಲ್ವಾ ಸ್ಟಿಚ್ ಮಾಡ್ಕೊಟ್ಬಿಡ್ತೀನಿ, ಡ್ರೆಸ್ಸು ಸ್ಟಿಚ್ ಮಾಡ್ತೀನಿ ಇಲ್ಲ ಅಂತಲ್ಲ, ಆದ್ರೆ ಅಷ್ಟು ಇಷ್ಟ ಆಗಲ್ಲ ಡ್ರೆಸ್ ಸ್ಟಿಚ್ ಮಾಡೋದು. ಹಂಗಾಗಿ ಏನ್ ಮಾಡ್ತೀನಿ ನಾನು, ಇಲ್ಲ ಡ್ರೆಸ್ ಎಲ್ಲ ಸ್ಟಿಚ್ ಮಾಡಲ್ಲ ಅಂತ ಹೇಳ್ತೀನಿ ನಾನು. ಈಗ ಇನ್ನ ಒಂದು ಏನಪ್ಪ ಅಂತಂದ್ರೆ, ನಿಮ್ಗೆ ತಮಾಷೆ ಅನ್ಸ್ಬೋದು, ಡ್ರೆಸ್ಗಳಲ್ಲಿ ಸ್ಟಿಚ್ ಮಾಡಿಸಿದ್ಕಿಂತ ರೆಡಿಮೇಡೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅಷ್ಟೇ ಹೇಳ್ಬೋದು ನಾನು. ಯಾಕಂದ್ರೆ ಅವರು ಲೈನಿಂಗ್ ಇರೋದೇ ಇಲ್ಲ, ಆದ್ರೂ ನಮ್ಗೆ ಕಾಟನ್ ಆದ್ರೆ ಕಂಫರ್ಟಬಲ್, ರೇಯನ್ ಆದ್ರೆ ಕಂಫರ್ಟಬಲ್ ಆಗಿರುತ್ತೆ. ಆದಷ್ಟು ಪಾಲಿಸ್ಟರ್ ಆ ಥರದನ್ನ ಅವಾಯ್ಡ್ ಮಾಡಿ, ರೇಯಾನ್ ಆಗಿರ್ಬೋದು ಕಾಟನ್ ಆಗಿರ್ಬೋದು ವೇರ್ ಮಾಡಿ. ಸ್ಕಿನ್ಗೆ, ನಮ್ಮ ಸ್ಕಿನ್ ಏನಿರುತ್ತೆ ಅದು ಒಂದು ಸ್ವಲ್ಪ, ಕೆಲವು ಸಲ ಈಗ ನಾವು ಬೇರೆ ಬಟ್ಟೆಗಳನ್ನೆಲ್ಲ ವೇರ್ ಮಾಡಿದಾಗ ಸ್ವಲ್ಪ ಸ್ಕಿನ್ಗೆಲ್ಲ ಹರ್ಟ್ ಮಾಡುತ್ತೆ. ಆ ಥರ ಈ ಕಾಟನ್ ಆಗಿರ್ಬೋದು ಮತ್ತು ರೇಯಾನು, ಇವೆರಡೂ ಕೂಡ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಹರ್ಟ್ ಮಾಡಲ್ಲ. ಈಗ ನಾನು ಬ್ಲೌಸ್ಗೆ ಏನು ಹೇಳ್ತಾ ಇದ್ದೀನಿ, ಅದನ್ನು ನಾನು ಏನು ಹೇಳಿದ್ದೀನಿ ಅದನ್ನು ನೀವು ಒಂದು ಮನ್ಸಿಗೆ ತಗೊಂಡು ನೀಟಾಗಿ ಕೂತ್ಕೊಂಡು ಕಟಿಂಗ್ ಮಾಡಿ. ನಾನೇನು ಹೇಳಿದ್ದೀನಿ ಅದನ್ನು ಪಕ್ಕಾ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಏನು ಡೌಸಲ್ಲಿ ಕೊಟ್ಟಿರ್ತಾರೆ ಅದನ್ನ ಅಂತ ಸ್ಟಿಚ್ ಮಾಡಿ, ಅದನ್ನು ಬಿಟ್ಬಿಟ್ಟು ಏನೊಂದು ಚಾರ್ಟ್ ಕೊಡಿ ಎಷ್ಟು ತೊಗೊಬೇಕು ಹೇಳಿ, ಅದೆಲ್ಲ ವರ್ಕ್ ಆಗಲ್ಲ ಫ್ರೆಂಡ್ಸ್, ವರ್ಕ್ ಆಗಲ್ಲ ಅಷ್ಟು. ನಾವು ಹೇಳಿರೋ ಅಳತೆಗಿಂತ ನಿಮ್ಮದು ಬ್ಲೌಸ್ ಸ್ವಲ್ಪ ಜಾಸ್ತಿ ಕಡಿಮೆ ಹೆಚ್ಚು ಕಡಿಮೆ ಬರ್ಬೋದು. ನೀವು ಸ್ಟಿಚ್ ಮಾಡಿದಾಗ ಬೇರೆ ಬೇರೆ ವೇರಿಯೇಷನ್ ಬರ್ಬೋದು. ನಾನು ಏನು ತೊಗೊತಿರ್ತೀನಿ, ನನ್ನ ಬ್ಲೌಸ್ ನೀವು ನೋಡ್ಬೋದು, ನನ್ನ ಬ್ಲೌಸನ್ನು ಅಳತೆ ತೊಗೊಬೇಕಾದ್ರೆ ಇಷ್ಟೈತೆ ನಾನು ಇಷ್ಟಿರ್ತಿದ್ದೀನಿ, ಇಷ್ಟೈತೆ ಇಷ್ಟಿರ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಬ್ಲೌಸ್ ಕಟಿಂಗ್ ಮಾಡ್ತೀನಿ. ನೀವು ಅರ್ಥ ಮಾಡ್ಕೊಬೇಕು, ಅವರು ಇಷ್ಟನ್ನ ತೆಗೆದುಕೊಂಡಾಗ ಹಿಂಗೆ ಇಡ್ತಾ ಇದ್ದಾರೆ, ನಾವು ಯಾವ ರೀತಿ ಅಳತೆ ತಗೋಬೇಕು, ಅದ್ರಲ್ಲಿ ನಾವು ನಮಗೆ ಕೊಟ್ಟಿರೋ ಬ್ಲೌಸನ್ನು ಯಾವ ರೀತಿ ನಾವು ಕಟಿಂಗ್ ಮಾಡಬೇಕು, ಮಾರ್ಕ್ ಹಾಕ್ಬೇಕು ಅಂತ. ಅದೇ ಮೇಯ್ನು ನೀವು ಕಲಿಬೇಕಾಗಿರೋದೇನು ಅಂದರೆ ಅದೇ ಐತೆ. ದಯವಿಟ್ಟು ಕಲ್ತ್ಕೊಳ್ಳಿ, ಇದು ಟಿಪ್ಸ್ ಅಂತ ಹೇಳ್ಬೋದು. ಇನ್ನೇನು ಇಲ್ಲ, ಟೈಲರಿಂಗ್ನಲ್ಲಿ ನೀವು ಸ್ವಲ್ಪ ಮೈಂಡಿಗೆ ತೊಗೊಂಡ್ರಿ ನೀಟಾಗಿ ಪರ್ಫೆಕ್ಟ್ ಆಗ್ತೀರ ಟೈಲರಿಂಗ್. ಅಷ್ಟೇ ಫ್ರೆಂಡ್ಸ್, ಇನ್ನೇನು ಹೇಳೋದು, ನಾನು ಹೇಳ್ತಾನೆ ಇರ್ತೀನಿ ಕಟಿಂಗ್ ಮಾಡಿ. ನೆಕ್ಸ್ಟ್ ವಿಡಿಯೋ ಕಟಿಂಗ್ದೇ ಇರುತ್ತೆ. ನಾನೊಂದು ಮೊನ್ನೆ ವಿಡಿಯೋ ತೋರಿಸಿದ್ದೆ, ನಾನು ಅದು ಸ್ಟಿಚ್ ಮಾಡೋಕ್ಕಾಗಿಲ್ಲ. ಏನು ಪಫ್ ಸ್ಲೀವ್ಸ್ ಅಂತ ಬರುತ್ತೆ, ಇದಕ್ಕೆ ಫ್ರಂಟ್ ನೀವು ಕೇಳಿದ್ರ ಫ್ರಂಟಲ್ಲಿ ಇದು ಬರುತ್ತಾ ಅಂತ, ತುಂಬ ಎಲ್ಲ ಕಟ್ ಮಾಡೋಂಗಿಲ್ಲ ನೋಡಿ. ಇಷ್ಟು ಮಾತ್ರನೇ, ಒಂದು 1/4 ಇಂಚ್ ಅಷ್ಟೇ ಮುಂದೆ ಶೇಪನ್ನು ಕೊಟ್ಟಿದ್ದೀನಿ. ನಾವೇನು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಅದು ಪಫ್ ಥರ ಕೆಲಸ ಮಾಡುತ್ತೆ. ನಾನು ಇದಕ್ಕೆ ಲೈನಿಂಗನ್ನು ಹಾಕಿದ್ದೀನಿ ವಿತ್ ಲೈನಿಂಗ್, ತುಂಬ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್. ಈ ಥರ ನೀವು ತುಂಬ ಲಾಂಗ್ ಸ್ಲೀವ್ಗೂ ಮಾಡ್ಬೋದು. 2 ಇಂಚಸ್ ಇಕ್ಕಿರೋದ್ರಿಂದ ಇಷ್ಟು ಬಂದೈತೆ. ತುಂಬ ಎಲ್ಲ ಇಟ್ಕೊಂಡು ಹೋಗ್ಬೇಡಿ, 2 ಇಂಚ್ ಮಾತ್ರನೇ ಇಟ್ಕೊಳ್ಳಿ, ಇಷ್ಟೇ ಸಾಕಾಗುತ್ತೆ. ಸುಮಾರು 6-7 ಫ್ರಿಲ್ ಬಂದೈತೆ ಫ್ರೆಂಡ್ಸ್.
ಏಳು ಬಂದ್ರೆ ಸಾಕಾಗುತ್ತೆ, ತುಂಬಾ ಎಲ್ಲ ಇಟ್ಕೊಳಕ್ ಹೋಗ್ಬೇಡಿ. ತುಂಬಾ ಎಲ್ಲ ಇಟ್ಕೊಳೋದು ಅಂದ್ರೆ ಈ ಈ ಶಾರ್ಟ್ ಸ್ಲೀವ್ ಅಲ್ಲಿ ಇಷ್ಟಿಟ್ಕೊಳೋದು ಫ್ಯಾಷನ್, ಮೊದಲೇ ಹೇಳ್ತಾ ಇದ್ದೀನಿ ಫ್ಯಾಷನ್ ಇದು. ನೀವು ಲಾಂಗ್ ಸ್ಲೀವ್ ಇಟ್ಕೊಂಡ್ರೆ ಸೇಮ್ ಇಟ್ಕೊಳ್ಳಿ, 2 ಇಂಚಸ್ ಮಾತ್ರ ಎಕ್ಸ್ಟ್ರಾ ಇಟ್ಕೊಂಡು. ನಾನೇನ್ ಕಟಿಂಗ್ ತೋರಿಸಿದೀನ ಆ ತರ ಮಾಡ್ಬಿಟ್ಟು ನೀವು ಮಾಡಿ. ಕೆಲವೆಲ್ಲ ಮತ್ತೆ ಹಳೆದೆಲ್ಲ ಟ್ರೆಂಡ್ ಆಗ್ತಾ ಇರೋದ್ರಿಂದ ಓಕೆ. ಈ ಫುಲ್ ಬ್ಲೌಸ್ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬಂತು ಇದು ಅಂತ. ಬೇಕು ಅಂದ್ರೆ ಕಟಿಂಗ್ ತೋರಿಸಿ ಅಂತೀರಾ? ಓಕೆ, ಕಟಿಂಗ್ ಕೂಡ ತೋರಿಸ್ತೀನಿ ನೋಡಿ. ಇದು ಬಾಡಿ ಕಟಿಂಗ್ ನಾನು ಮಾಡಿಲ್ಲ, ಸ್ಲೀವ್ ಕಟಿಂಗ್ ಮಾತ್ರನೇ ಮಾಡಿದ್ದೀನಿ. ಬಾಡಿ ಕಟಿಂಗ್ ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಬಾಡಿ ಕಟಿಂಗ್ ತೋರಿಸ್ತೀನಿ. ಮತ್ತೆ ಲಾಸ್ಟ್ ಫಿನಿಶಿಂಗ್ ಬ್ಲೌಸ್ ಎಲ್ಲ ಆದ್ಮೇಲೆ ನಾನು ಇದೊಂದು ಸಿಂಪಲ್ ಡಿಸೈನ್ ಇರುತ್ತೆ ತೋರಿಸ್ಬಿಟ್ಟು ನಾನು ಲಾಂಗ್ ಲಾಸ್ಟ್ ಫಿನಿಶಿಂಗ್ ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ ನೋಡಿ ದಯವಿಟ್ಟು. ಈ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೋ ಹೊಸ್ದಾಗಿ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದೇ ಥರ ಒಂದೊಂದು ಟಿಪ್ಸ್ಗಳನ್ನು ಹೇಳ್ತಾ ಇರ್ತೀನಿ, ಟಿಪ್ಸ್ಗಳನ್ನು ಎಲ್ಲ ವಿಡಿಯೋದಲ್ಲೂ ನಿಮಗೆ ಟಿಪ್ಸ್ ಇರುತ್ತೆ, ಪ್ರತಿಯೊಂದು ವಿಡಿಯೋದಲ್ಲೂ ಟಿಪ್ಸ್ ಏನಾದರೂ ಚೂರಾದರೂ ಕ್ಲೂ ಇರುತ್ತೆ, ನೀವು ಸ್ಕಿಪ್ ಮಾಡ್ಕೊಂಡು ನೋಡಿಬಿಟ್ರೆ ಅದು ಇರಲ್ಲ. ಅಷ್ಟೇನೇನೇನೇನು ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ, ಮತ್ತೊಮ್ಮೆ ಬಾಯ್, ನೆಕ್ಸ್ಟ್ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.